ಹಲೋ ಗೈಸ್ ಈ ಒಂದು ವಿಡನಲ್ಲಿ ಅಪ್ ಟು ಆಗಿ ಇಪ್ಪತ್ತು ಲಕ್ಷದವರೆಗೆ ಲೋನ್ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಇಪ್ಪತ್ತು ಲಕ್ಷದವರೆಗೆ ಇನ್ಸ್ಟಂಟ್ ಆಗಿರೋ ಲೋನ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೇಲೇ ತೊಗೊಬೋದು ಇದನ್ನು ಖುದ್ದು ಅವರೇ ಪ್ರಮೋಟ್ ಮಾಡ್ತಾ ಇದ್ದಾರೆ ಸೊ ಅಪ್ಲಿಕೇಶನ್ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ ಆರ್ ಬಿ ಐ ರಿಜಿಸ್ಟರ್ಡ್ ಎನ್ ಬಿ ಎಫ್ ಸಿ ಆ್ಯಪ್ ಅನ್ನೋದಾಗಿದೆ ಸೊ ನೀವು ಇದರಲ್ಲಿ ಯಾವ ರೀತಿ ಲೋನ ತಗೋಬೋದು ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ನಮಗೆ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತಾ ಇದ್ದೀನಿ ಜೊತೆಗೆ ಅಪ್ಲೈ ಪ್ರಾಸೆಸ್ ಕೂಡ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಗೈಸ್ ಎಲ್ರಿಗೂ ಸದ್ಯಕ್ಕೆ ಇದು ಲೋನ್ ಪ್ರೊವೈಡ್ ಮಾಡ್ತಾ ಇದೆ ಸೊ ನಿಮ್ಗೂ ಸಿಗುತ್ತೆ ಗೈಸ್ ಯಾವ ರೀತಿಯಾಗಿ ಲೋನ್ ತಗೋಬಹುದು ಎಲ್ಲ ಪ್ರಾಸೆಸ್ ಇರುತ್ತೆ ಯಾರೆಲ್ಲ ಇಲ್ಲಿ ಅಪ್ಲೈ ಮಾಡ್ಕೊಂಬುದು ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಎಷ್ಟು ಟೆನ್ಯೂರ್ ಕೊಡ್ತಾ ಇದ್ದಾರೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದಾಗ ಕೊನೆವರೆಗೂ ನೋಡಿ ಈ ಒಂದು ಲೈಕ್ ಮಾಡಿಲ್ಲ ಅಂತ ಬೇಗ ಲೈಕ್ ಮಾಡಿ ಗೈಸ್ ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಾಗಿ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆಕ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಇದರಿಂದ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಅಪ್ಲಿಕೇಶನ್ ಯಾವುದು ಅಂತ ಸೊ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಗೈಸ್ ನಾವೀಗೈಸ್ ಅಪ್ಲಿಕೇಶನ್ ಇಲ್ಲಿ ಇನ್ಸಿಡೆಂಟ್ ಆಗಿ ಹತ್ತು ಸಾವಿರ ಇಂದ ಹಿಡಿದ್ಬಿಟ್ಟು ಇಪ್ಪತ್ತು ಲಕ್ಷದವರೆಗೆ ಲೋನ್ ಕೊಡ್ತಾ ಇದೆ ಸೊ ಇಲ್ಲಿ ಕ್ಯಾಶ್ ಲೋನ್ ಕೊಡುತ್ತೆ ಜೊತೆಗೆ ನೀವು ಇಲ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಕೋಬಹುದು ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕೂಡ ಸಿಗುತ್ತೆ ಗೈಸ್ ಅಪ್ ಟು ಐವತ್ ಸಾವಿರ ರೂಪಾಯಿ ವರೆಗೆ ಟ್ಯಾಕ್ಸಸ್ ಅಲ್ಲಿ ನೀವು ಸೇವನ ಮಾಡ್ಕೊಬಹುದು ಹೆಲ್ತ್ ಇನ್ಶೂರೆನ್ಸ್ ಅನ್ನ ತಗೊಳೋದ್ರಿಂದ ನಂತರ ಇಲ್ಲಿ ಅಪ್ಗ್ರೇಡ್ ಕೂಡ ನೀವು ಗೈಸ್ ನಂತರ ಹೋಮ್ ಲೋನ್ ಕೊಡ್ತಾ ಇದ್ರೆ ಅಪ್ ಟು ಐದು ಕೋಟಿ ವರೆಗೆ ಇಲ್ಲಿ ಇಂಟ್ರೆಸ್ಟ್ ರೇಟ್ ಹೋಮ್ ಲೋನ್ ಇನ್ ಸ್ಟಾರ್ಟಿಂಗ್ ಇದೆ ಎಂಟು ಪಾಯಿಂಟ್ ಐದು ಐದು ಪರ್ಸೆಂಟ್ ಇಂದ ನಂತರ ಇಲ್ಲಿ ನಾವೇ ಗೋಲ್ಡ್ ಅಂತ ಹೇಳ್ಬಿಟ್ಟು ನೀವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಕೊಂತೀರಾ ಅಂತಂದ್ರೆ ಇನ್ವೆಸ್ಟ್ ಕೂಡ ಮಾಡ್ಕೊಂಬಾಗಿದೆ ಸೊ ಇಲ್ಲಿ ಹೊಸ ಹೊಸ ಲಾಂಚಸ್ ಕೂಡ ಬರ್ತಾ ಇರುತ್ತೆ ಗೈಸ್ ಸೊ ಇವತ್ತು ನಾವು ಜಸ್ಟ್ ಇದ್ರ ಬಗ್ಗೆ ಮಾತ್ರ ತಿಳಿಯೋಣ ಸೊ ಕ್ಯಾಶ್ ಲೋನ್ ಅಪ್ಲಿಕೇಶನ್ ಬಗ್ಗೆ ಮಾತ್ರ ತಿಳಿಯೋಣ ಇನ್ಸ್ಟಂಟಾಗಿ ಗೈಸ್ ಇಪ್ಪತ್ತು ಲಕ್ಷದವರೆಗೆ ಕ್ಯಾಶ್ ಲೋನ್ ನಮಗೆ ಪ್ರೊವೈಡ್ ಮಾಡ್ತಾ ಇದೆ ಸೊ ಇಲ್ಲಿ ಪೇಪರ್ಲೆಸ್ ಲೋನ್ ಇದಾಗಿರುತ್ತೆ ಆಗಿ ಡಿಸ್ಪೋಸ್ ಮಾಡಿ ಕೊಡ್ತಾರೆ ಫ್ಲೆಕ್ಸಿಬಲ್ ಇ ಎಮ್ ಐಸ್ಗಳ ಜೊತೆ ನೀವು ಇಲ್ಲಿ ಲೋನ ತಗೊಬೋದು ಸೊ ಇಲ್ಲಿ ಸ್ಟಾರ್ಟ್ ನೋವು ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಗುತ್ತೆ ವಿತಿನ್ ಟು ಮಿನಿಟ್ಸಲ್ಲೇ ನೀವು ಲೋನ ತಗೊಬೋದು ಮೊದಲೇದಾಗಿ ನೀವು ಇಲ್ಲಿ ಬೇಸಿಕ್ ಡೀಟೇಲ್ಸ್ನ ಕೊಡಬೇಕಾಗುತ್ತೆ ನಿಮ್ಮ ನೇಮ್ ಕೇಳುತ್ತೆ ಮತ್ತೆ ಡೇಟ್ ಆಫ್ ಬರ್ತ್ ಕೇಳುತ್ತೆ ನೀವು ಮತ್ತೆ ಡೇಟ್ ಆಫ್ ಬರ್ತ್ ಆಗ್ಬಿಟ್ಟು ಕಂಟಿನ್ಯೂ ಮಾಡ್ಕೊಳ್ಳಿ ನಂತರ ವರ್ಕ್ ಡೀಟೇಲ್ಸ್ ಕೇಳುತ್ತೆ ಗೈಸ್ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ನ ಕೇಳುತ್ತೆ ಪ್ಯಾನ್ ಕಾರ್ಡ್ ನಂಬರ್ ನ ಕೊಡಿ ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ ನೀವು ಸ್ಯಾಲ್ರಿಡ್ ಪರ್ಸನ್ ಇದ್ದಾ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಅಲ್ಲಿಬಿಟ್ಟು ಸೊ ಆ ಡೀಟೇಲ್ಸ್ ಡೀಟೇಲ್ಸ್ನ ಕೊಡಿ ನಂತರ ನಿಮಗೆ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ ಎಷ್ಟು ಇನ್ಕಮ್ ಬರ್ತಾ ಇದೆ ಅದನ್ನು ಆಗಬೇಕಾಗುತ್ತೆ ನಂತರ ನಿಮಗೆ ಲೋನ್ ಆಫರ್ ಅನ್ನೋದು ಬರುತ್ತೆ ಗೈಸ್ ಆ ಒಂದು ಲೋನ್ ಆಫರ್ ಅಕಾರ್ಡಿಂಗ್ ನೀವು ಇಲ್ಲಿ ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಬೇಕು ನಂತರ ಟೆನ್ ಯೂರ್ ಅನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ ಗೈಸ್ ಸೊ ಬ್ಯಾಂಕ್ ಡೀಟೇಲ್ಸ್ ಡೀಟೇಲ್ಸನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ ಅದಾದ ನಂತರ ಇಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಕೊಬೇಕು ಅಂದರೆ ಕೆ ನ ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ ಸೆಲ್ಫಿ ಕೊಡಬೇಕು ನಂತರ ವೀಡಿಯೋ ಕೆ ಎಸಿಯನ್ನು ಕಂಪ್ಲೀಟ್ ಮಾಡ್ಕೊಬೇಕು ಒರಿಜಿನಲ್ ಪ್ಯಾನ್ ಅನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಬಿಟ್ಟು ಸೊ ಅದಾದ ಮೇಲೆ ಇಲ್ಲಿ ಅನ್ನ ಸೈನ್ ಮಾಡಿಕೊಂಡು ಇನ್ಸ್ಟಾಗಿ ವಿನ್ ಟೂ ಮಿನಿಟ್ಸ್ ಅಲ್ಲಿ ಬ್ಯಾಂಕ್ ಅಕೌಂಟ್ ಇಲ್ಲಿ ಅಮೌಂಟ್ ಅನ್ನ ಡಿಸರ್ಸ್ಮೆಂಟ್ ತಗೋಬಹುದು ಕ್ಲಿಕ್ ಮಾಡಿಕೊಂಡು ಎಲ್ಲ ಪ್ರೊಸೆಸ್ ನೀವು ಕಂಪ್ಲೀಟ್ ಅನ್ನ ಮಾಡಿ ಸೊ ಪ್ರೊಸೆಸ್ ನೀವು ಈಸಿಲಿ ಕಂಪ್ಲೀಟ್ ಸೊ ಕಂಪ್ಲೀಟ್ ಮಾಡಿ ಇನ್ಸ್ಟೆಂಟ್ ಆಗಿ ನಿಮಗೆ ಲೋನ್ ಮಾಹಿತಿಯನ್ನು ತಿಳ್ಕೊಳ್ಳೋಣ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಕೂಡ ನೀವು ಇಲ್ಲಿ ಇನ್ವೆಸ್ಟ್ ಅನ್ನ ಮಾಡ್ಕೊಂಬುದಾಗಿದೆ ಸೊ ಇಲ್ಲಿ ಕ್ಯಾಶ್ ಲೋನ್ ಅಪ್ ಟು ಇಪ್ಪತ್ತು ಲಕ್ಷದ ವರೆಗೆ ನಿಮಗೆ ಸಿಗುತ್ತೆ ನೀವು ಸಾಲಿಡ್ ಪರ್ಸನ್ ಆಗಿದ್ರೆ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಒಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇಂದ ಇಲ್ಲಿ ಇಂಟ್ರೆಸ್ಟ್ ಸ್ಟಾರ್ಟಿಂಗ್ ನಲವತ್ತೈದು ಪರ್ಸೆಂಟ್ ಗೈಸ್ ಅಂಡ್ ಮೂರ್ ತಿಂಗಳ ಎಪ್ಪತ್ತೆರಡು ತಿಂಗಳವರೆಗೆ ಇಲ್ಲಿ ರಿಪೇಮೆಂಟ್ ಪೀರಿಯಡನ್ನು ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂಡ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಸ್ಟರ್ಡ್ ಇರುತ್ತೆ ಗೈಸ್ ಅಮೌಂಟ್ ಇನ್ಸ್ಟೆಂಟ್ ಆಗಿ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಮೂರು ಲಕ್ಷದವರೆಗೆ ನಿಮ್ಮ ಹೌಸ್ ಹೋಲ್ಡ್ ಇನ್ಕಮ್ ಇರಬೇಕು ಸೊ ಇದು ಕ್ರೈಟೀರಿಯಾಗೈಸ್ ಸೊ ನಿಮ್ಮದು ಮೂರು ಲಕ್ಷ ಹೌಸ್ ಹೋಲ್ಡ್ ಇನ್ಕಮ್ ಇತ್ತು ಪರಿಣಾಮ ಅಂತಂದರೆ ನೀವು ಈಸಿಲಿ ಇಲ್ಲಿ ಲೋನ ತಗೊಂಬೋದಾಗಿದೆ ಅಂಡ್ ನೀವು ಎಲಿಜಿಬಲ್ ಆಗಿರ್ತೀರ ಅಂಡ್ ಇಲ್ಲಿ ಯಾವುದೇ ಸೆಕ್ಯೂರಿಟಿ ಡೆಪಾಸಿಟ್ ಕೊಡುವಂತಹ ಅವಶ್ಯಕತೆ ಇಲ್ಲ ಎಕ್ಸಾಂಪಲ್ ಕೊಟ್ಟಿದರೆ ನೀವು ಐವತ್ತು ಸಾವಿರ ರೂಪಾಯಿ ಲೋನ ತಗೊತೀರಾ ಅಂತಂದರೆ ಹನ್ನೆರಡು ತಿಂಗಳಿಗೆ ಇಂಟ್ರೆಸ್ಟ್ ರೇಟ್ ಇಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಆಗ್ತಾ ಇದಾರೆ ಇದು ರಿಡ್ಯೂಸಿಂಗ್ ಪ್ರಿನ್ಸಿಪಲ್ ಬ್ಯಾಲೆನ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಆಗ್ತಾ ಇದ್ರೆ ನಂತರ ಇ ಎಮ್ ಐ ಸಾವಿರದ ಆರ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಸೊ ಇಲ್ಲಿ ಹನ್ನೆರಡು ತಿಂಗಳಿಗೆ ಮಾಡಿದರೆ ಆರು ಸಾವಿರದ ನೂರ ಅರವತ್ತು ರೂಪಾಯಿ ನಿಮ್ದು ಟೋಟಲ್ ಇಂಟ್ರೆಸ್ಟ್ ಆಗುತ್ತೆ ಪ್ರೊಸಿಂಗ್ ಫೀಸ್ ಇಲ್ಲಿ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತೆ ಅಮೌಂಟ್ ಎಷ್ಟು ಡಿಸ್ಪೋಸ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಗೆ ಅಂದ್ರೆ ಸೊ ನಲವತ್ತೆಂಟು ಸಾವಿರದ ಇಪ್ಪತ್ತೈದು ರೂಪಾಯಿ ಡಿಸ್ಪೋಸ್ ಆಗುತ್ತೆ ಟೋಟಲ್ ನೀವು ಎಷ್ಟು ರಿಪೇಮೆಂಟ್ ಮಾಡ್ಕೊಬೇಕು ಅಂತಂದ್ರೆ ಐವತ್ತಾರು ಸಾವಿರದ ನೂರ ಅರವತ್ತು ರೂಪಾಯಿ ನೀವು ಇಲ್ಲಿ ರೀಪೇಮೆಂಟ್ ಅನ್ನ ಮಾಡ್ಕೊಬೇಕಾಗುತ್ತೆ ಸೊ ಒಂದು ವರ್ಷದ ಪೀರಿಯಡ್ ಅಲ್ಲಿ ಇಲ್ಲಿ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ಅಂತಂದ್ರೆ ಇಂಟ್ರೆಸ್ಟ್ ಪ್ಲಸ್ ಇಲ್ಲಿ ಪ್ರೊಸಿಂಗ್ ಫೀಸು ಟೋಟಲ್ ಲೋನ್ ಕಾಸ್ಟ್ ನಿಮ್ದು ಸಾವಿರದ ಆರುನೂರ ಮೂವತ್ತೈದು ರೂಪಾಯಿ ಆಗುತ್ತೆ ಸೊ ಇಲ್ಲಿ ಇ ಪಿ ಆರ್ ರೇಂಜ್ ಏನಿರುತ್ತೆ ಇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಸೇಮ್ ಆಸ್ ಇಂಟ್ರೆಸ್ಟ್ ಕೈಸ್ ಅದನ್ನು ಓಕೆನಾ ಸೊ ಇಲ್ಲಿ ಹೋಮ್ ಲೋನ್ಸ್ ಬಗ್ಗೆ ಮಾತಾಡೋದಾದರೆ ಐದು ಕೋಟಿ ವರೆಗೆ ಇಲ್ಲಿ ಹೋಮ್ ಲೋನ ನಮಗೆ ಪ್ರೊವೈಡ್ ಮಾಡ್ತಿದ್ರೆ ಎಂಟು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟ್ ಇಲ್ಲಿ ಇಂಟ್ರೆಸ್ಟ್ ಹಾಗೆ ನಂತರ ಮೂವತ್ತು ವರ್ಷದವರೆಗೆ ಈ ಒಂದು ಹೋಮ್ ಲೋನ್ ನಿಮಗೆ ಸಿಗುತ್ತೆ ಜೀರೋ ಪ್ರೊಸೆಸಿಂಗ್ ಫೀಸ್ ಅನ್ನೋದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಪೀಪಲಸ್ ಪ್ರಾಸೆಸ್ ಇದಾಗಿರುತ್ತೆ ಓಕೆನಾ ಸೊ ಈಸಿಲಿ ನೀವು ಹೋಮ್ ಲೋನ್ ಕೂಡ ತೊಗೊಂಬೋದು ಸೊ ನಾವೇನು ಅಲ್ಲಿ ಹೋಮ್ ಲೋನ್ ಕೂಡ ಸಿಗುತ್ತೆ ನೀವೇನಾದರೂ ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಅಥವಾ ನೀವೇನಾದರೂ ಇಲ್ಲಿ ರಿನೋವೇಷನ್ ಮಾಡ್ಕೊಬೇಕು ಅನ್ಕೊಂಡಿದ್ರೆ ಸೊ ಲೋನ ತೊಗೊಬೋದು ಬಟ್ ರಿನೋವೇಷನ್ಸ್ಗೆ ನೀವು ಪರ್ಸ್ನಲ್ ಲೋನೇ ತಗೋಬೇಕಾಗುತ್ತೆ ಹೋಮ್ ಲೋನ್ಗೆ ಇಲ್ಲಿ ನೀವು ಹೊಸ ಮನೆ ತೊಗೊತಿದ್ರ ಅಥವಾ ಕಟ್ತಾ ಇದ್ದೀರಾ ಅಂತಂದರೆ ಇಲ್ಲಿ ಹೋಮ್ ಲೋನ ಕೊಡ್ತಾರೆ ಓಕೆನಾ ಸೊ ಇಷ್ಟಿರುತ್ತೆ ನಾವೀ ಅಪ್ಲಿಕೇಶನ್ ಬಗ್ಗೆ ಸೊ ಇದರಲ್ಲಿ ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಕೂಡ ಎಸ್ ಐ ಪಿ ಮಾಡ್ಕೊಬೋದಾಗಿದೆ ಸೊ ಇಷ್ಟಿರುತ್ತೆ ಆಗೈಸ್ ನಾವೀ ಅಪ್ಲಿಕೇಶನ್ ಬಗ್ಗೆ ಇದನ್ನು ಖುದ್ದು ಧೋನಿಯವರೇ ಪ್ರಮೋಟ್ ಮಾಡ್ತಾ ಇದ್ದಾರೆ ಧೋನಿಯವರು ಕೂಡ ಇದರಲ್ಲಿ ಲೋನ ತಗೊಂಡಿದ್ದಾರೆ ನೀವು ಆ್ಯಡ್ಸ್ ಕೂಡ ನೋಡ್ತಾ ಇರ್ಬೋದು ಸೊ ಯಾ ಗೈಸ್ ಇದಾಗಿರುತ್ತೆ ನಾವೀ ಅಪ್ಲಿಕೇಶನ್ ಇದ್ರ ಬಗ್ಗೆ ನಿಮಗೆ ತಿಳಿಸೋಣ ಅಂದ್ಕೊಂಡಿದ್ದೆ ಸೊ ನಿಮಗೆ ತಿಳಿಸಿದ್ದೀನಿ ಗೈಸ್ ನಿಮ್ಮ ಇಷ್ಟ ನಿಮಗೆ ನೀಡಿತ್ತು ಅಂದರೆ ಮಾತ್ರ ಲೋನ ತೊಗೊಳ್ಳಿ ನಮ್ಮ ಚಾನಲ್ಲಿ ನಾವು ಯಾವುದೇ ಒತ್ತಾಯನ ಮಾಡಲ್ಲ ನಿಮಗೆ ನೀಡಿತ್ತು ಅಂದರೆ ಮಾತ್ರ ಲೋನ ತೊಗೊಂಬಿಟ್ಟು ಟೈಮ್ ಟೈಮ್ ಸರಿಯಾಗಿ ರೀಪೇಮೆಂಟ್ ಮಾಡ್ಕೊಳ್ಳಿ ಗೈಸ್ ಯಾವುದೇ ಪ್ರಾಬ್ಲಮ್ ನಿಮಗೆ ಆಗೋದಿಲ್ಲ ಆ್ಯಂಡ್ ನಮ್ಮ ಚಾನಲ್ಲಿ ನಾವು ಓನ್ಲಿ ಇನ್ಫಾರ್ಮೇಷನ ಮಾತ್ರ ನಿಮಗೆ ಪ್ರೊವೈಡ್ ಮಾಡ್ತೀವಿ ಸೊ ಗೈಸ್ ಇದಾಗಿರುತ್ತೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಬಾಯ್